ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ ಈ ಚಾನಲ್ನ ವೀಕ್ಷಣೆ ಮಾಡ್ತಿರುವ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಾನಲ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷವಾದ ಸುದ್ದಿ ಸ್ನೇಹಿತರೆ ಒಂದು ತಾಯಿ ಓಕೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ವಾಸ ಮಾಡ್ತಿರುವ ಈ ತಾಯಿಗೆ ತುಂಬ ಮೋಸ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ತಮ್ಮ ಕುಟುಂಬ ವರ್ಗದಿಂದನೇ ತಂದೆಯಿಂದ ಮೋಸ ಆಗಿದೆ ಅಂತ ಹೇಳ್ತೀನಿ ಒಂದು ತಂದೆಗೆ ಮೂರು ಜನ ಎಂತಿಯರು ಇರ್ತಾರೆ ಇವರು ಬಂದು ಇವತ್ತಿನ ದಿನ ನಮ್ಮೊಂದಿಗೆ ಬಂದಿರೋ ರೀಟಾ ಅಂತೇಳಿ ಓಕೆ ಅವರು ಬಂದ್ಬಿಟ್ಟು ಮೊದಲನೇ ಎಂತಿಗೆ ಅವ್ರ ಕಡೆಯವರು ಓಕೆ ಮೂರು ಜನ ಮಕ್ಕಳು ಇರ್ತಾರೆ ಮೊದಲನೇ ಎಂತಿಗೆ ಆದರೆ ಆಸ್ತಿಯ ವಿಚಾರದಲ್ಲಿ ಇಲ್ಲಿ ನಾವು ನೋಡೋಕ್ಕೆ ಹೋಗುವಾಗ ಬಹಳ ಮೋಸ ಆಗಿದೆ ಕೋರ್ಟಲ್ಲೆಲ್ಲ ಅವರು ಫೈಟ್ ಮಾಡಿದ್ದಾರೆ ಕಾನೂನಿನ ಬದ್ಧವಾಗಿ ಫೈಟ್ ಮಾಡಿದ್ದಾರೆ ದಾಖಲಾತಿಗಳು ಕೂಡ ಎಲ್ಲ ಇದೆ ಆದರೆ ಹಣದ ಬಹಳ ಕೊರತೆ ಇವರಲ್ಲಿ ಇರೋದರಿಂದ ಲಾಯರು ಕೂಡ ಇವರಿಗೆ ಸ್ಪಂದಿಸಿಲ್ಲ ಲಾಯರ್ ಏನು ಇವರ ಪರವಾಗಿ ಮಾತಾಡಿದ್ರು ಇವರ ಪರವಾಗಿ ಏನೋ ಒಂದು ವಕೀಲರು ಇವರು ನೇಮಕ ಮಾಡಿದ್ರೋ ಅವರು ಕೂಡ ಇವರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಈ ದಾಖಲಾತಿಗಳ ಮೂಲಕ ನಮಗೆ ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ದಾಖಲಾತಿಗಳಿದೆ ಹತ್ತತ್ರ ಒಂದು ಸಾವಿರ ಪೇಜ್ಗಳಷ್ಟು ಇರುವಂಥ ಒಂದು ಫೈಲ್ ಇವ್ರ ಹತ್ರ ಇದೆ ಆ ಫೈಲ್ ನೀವು ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ಫೈಲ್ಸ್ ಏನಿದೆಯೋ ಇದರಲ್ಲಿ ಇಷ್ಟರಲ್ಲೂ ಕೂಡ ಡಾಕ್ಯುಮೆಂಟೇಷನ್ನು ಕಂಪ್ಲೀಟಾಗಿ ಈ ದಾಖಲಾತಿಗಳಲ್ಲಿ ಇದೆ ಸಂಪೂರ್ಣವಾಗಿ ಇವರಿಗೆ ಸಂಬಂಧಪಟ್ಟಿರೋದು ಅನ್ನೋದು ಇದೆ ಆದರೂ ಕೂಡ ಇಲ್ಲಿ ಒಂದು ಇವರ ಪರವಾಗಿ ಕೋರ್ಟಿನ ಪ ಒಂದು ಇದ್ರ ಮೂಲಕ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತಿನ ದಿನ ಬೀದಿಗೆ ಬಂದಿದೆ ಈ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಎರಡರಿಂದ ಮೂರು ತಿಂಗಳೊಳಗೆ ಅವರು ಮನೆ ಖಾಲಿ ಮಾಡುವಂಥ ಒಂದು ಸಂಭವ ಅಲ್ಲಿ ಬಂದಿದೆ ಆ ಥರ ನಲವತ್ತು ಕೋಟಿಗೆ ಅಧಿಕವಾದ ಆಸ್ತಿ ಇವರ ತಂದೆಯ ಬಳಿ ಇದೆ ಪಿತ್ರಾಜಿತ ಆಸ್ತಿ ತಂದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಆದರೆ ಕೋರ್ಟಿನ ಮೂಲಕ ಅವರು ಇವರ ತಂದೆಯೇ ಅಲ್ಲ ಅನ್ನೋದು ಒಂದು ತೀರ್ಪು ಬಂದಿದೆ ಅದ್ರ ಮೂಲಕ ಇವರಿಗೆ ಇವರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ ಓಕೆ ಇದು ಸಂಕ್ಷಿಪ್ತವಾಗಿ ಅವರು ರೀಟಾ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವ್ರ ತಾಯಿಯವರು ಇದ್ದಾರೆ ಓಕೆ ರೀಟಮ್ಮ ಅವರು ಮಾತಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾರೆ ಏನು ನಡೆದಿದೆ ಏನಾಯಿತು ಯಾವ ರೀತಿ ಸಂಪೂರ್ಣವಾದ ವರದಿ ಕೊಡ್ತಾರೆ ಸ್ನೇಹಿತರೆ ತಪ್ಪದೇ ಇದನ್ನು ನೋಡಿ ಕೊನೆವರೆಗೂ ನೋಡಿ ಈ ತಾಯಿಗೆ ಯಾವ ರೀತಿಯಾಗಿ ನಾವು ಒಂದು ಜಯ ಕೊಡ್ಬೋದು ನ್ಯಾಯವನ್ನು ಒದಗಿಸ್ಬೋದು ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ನಮ್ಮ ಕರೆ ಮಾಡಿ ಕೂಡ ನೀವು ತಿಳಿಸ್ಬೋದು ಓಕೆ ಇದಕ್ಕೆ ನಮಗೆ ಒಳ್ಳೆಯ ವಕೀಲರು ಬೇಕಾಗಿದ್ದಾರೆ ನ್ಯಾಯಾಧೀಶರು ನಮಗೆ ವಕೀಲರ ಏನು ಅಡ್ವೊಕೇಟು ನಮಗೆ ಬೇಕಾಗಿದ್ದಾರೆ ಇದಕ್ಕೆ ಓಕೆ ಓಕೆ ಅವರಿಗೆ ನ್ಯಾಯ ಕೊಡಿಸಲೇಬೇಕು ಅವರಿಗೆ ಅವರಿಗೆ ಸಂಬಂಧಪಟ್ಟ ಆಸ್ತಿ ಅವ್ರ ಕೈಗೆ ಸಿಗಬೇಕಾಗಿದೆ ಓಕೆ ಇವರ ಮಕ್ಕಳು ಕೂಡ ಇದ್ದಾರೆ ಇವರಿಗೆ ಹಾಗಾಗಿ ನಾನು ಹೇಳೋದು ಇಷ್ಟಪಡೋದು ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತು ಇವರಿಗೆ ಕಾನೂನುಬದ್ಧವಾಗಿ ಹೋರಾಟ ಮಾಡೋಕ್ಕೆ ನಾವೆಲ್ಲರೂ ಕೂಡ ಇವ್ರ ಜೊತೆ ನಿಲ್ಲಬೇಕಾಗುತ್ತೆ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಾದ್ರೆ ಇದಕ್ಕೆ ಬಹಳ ಲಕ್ಷಾಂತರ ಖರ್ಚಾಗುತ್ತೆ ಇದಕ್ಕೆ ಓಕೆ ಇವರು ಹಣದ ಒಂದು ಏನು ಹೇಳ್ತಾರೆ ಹಣದ ಕೊರತೆ ಇವರಿಗೆ ಬಹಳ ಇದೆ ಆರ್ಥಿಕವಾಗಿ ಬಲಹೀನರಾಗಿದ್ದಾರೆ ಹಾಗಾಗಿ ನಾವು ಇವರೊಂದಿಗೆ ಕೈ ಸ್ನೇಹಿತರಿಗೆ ಬಡವನಿಗೆ ಕೊಡುವವನು ದೇವರಿಗೆ ಸಾಲ ಕೊಟ್ಟಂತೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಮುಂದೆ ಸುದ್ದಿ ನೀನು ನೋಡ್ತಾ ಇರಿ ರೀಟಮ್ಮ ಅವರು ಮಾತಾಡ್ತಾರೆ ಇವಾಗ ಯಾವ ರೀತಿ ಮೋಸ ಆಗಿದೆ ಏನು ಎತ್ತ ಅವರ ಬಾಯಿಂದ ನನ್ನ ಹೆಸರು ರೀಟಾ ಅಂತ ನಾ ನಮ್ಮ ತಾಯಿಗೆ ನಾವು ಮೂರು ಜನ ಮಕ್ಕಳು ನಮ್ಮ ತಂದೆಗೆ ಮೂರು ಜನ ಎಂಟುಗಳು ನಮ್ಮ ತಂದೆ ಮೊದಲನೇ ಎಂಟು ಮಕ್ಕಳು ನಾವು ನಮ್ಮ ನಾನು ನಾನೇ ಮೊದಲನೇ ಎಂಟು ಅಂತ ಹೇಳಿದರು ಅನ್ನ ಅದು ಅದನ್ನು ನಮ್ಮ ತಂದೆಯನ್ನು ಎರಡು ಮದುವೆ ಮಾಡ್ಕೊಂಡಿದ್ದಾರೆ ಅದರಿಂದ ನಾವು ಅವರೆಲ್ಲ ಸೇರಿದ್ರೆ ಒಂದು ಐದು ಜನ ಇದ್ದೀವಿ ದೊಡ್ಡ ಮೂರನೇ ಜನತಿಗೂ ನಾವೆಲ್ಲ ಸೇರಿ ಐದು ಜನ ಇದ್ದೀವಿ ಇದರಿಂದ ನಮ್ಮ ನಮಗೆ ತುಂಬ ಮೋಸ ಆಗಿಬಿಟ್ಟಿದೆ ಇವಾಗ ಏನು ಅಂತ ಅಂತಾರೆ ಕೋರ್ಟುಗೆಲ್ಲ ಕೇಸ್ ಹಾಕಿದ್ವಿ ನಮ್ಮ ತಂದೆ ಮನೆ ನಮ್ಮ ನಮ್ಮ ಕೊಟ್ಟು ಅವ್ರಿಗೆ ಜಾ ಕೊಟ್ಟಿದ್ದ ಮನೇನ ನಮಗೆ ಮಾರಿಬಿಟ್ಟು ಬೇರೆಯವ್ರಿಗೆ ಮಾರಿಬಿಟ್ಟು ಕೇಳಕ್ಕೆ ಹೋಗಕ್ಕೆ ನೀವು ನಮ್ಮ ಹೆಂಟಿ ಇಲ್ಲ ಮಕ್ಕಳಿಲ್ಲ ಅಂತ ನಮಗೆ ತಿರಸ್ಕಾರ ಮಾಡಿಬಿಟ್ರು ಅದೇ ನಾವು ಅದನ್ನ ತಗೊಂಡು ಕೋರ್ಟಿಗೆ ಹಾಕಿದ್ವಿ ಫ್ಯಾಮಿಲಿ ಕೋರ್ಟಿಗೆ ನಾವು ಹಾಕಿದ್ವಿ ಅದ್ರಲ್ಲಿ ನಾವೆಲ್ಲ ಹೋಗಿ ಕೇಟ್ ಕೋರ್ಟ್ ಕೇಸೆಲ್ಲ ಅಟೆಂಡ್ ಆಗ್ತಾಯಿದ್ದೀವಿ ನಾವು ಏನು ನಮ್ಮಅಮ್ಮ ತಾಯಿ ಏನೇನು ದಾಖಲಾತಿಗಳಿದಾವೆ ಇದ್ದಾವೆ ಅದೆಲ್ಲ ನಮ್ಮ ತಾಯಿನ ಕೋರ್ಟ್ಗೆ ಕೊಟ್ಟಿದ್ದಾರೆ ಇವರೇ ನಮ್ಮ ಯಜಮಾನ್ರು ನಾನು ಈ ಥರ ಪೆ ಗೌರ್ಮೆಂಟ್ ಪಿನ್ಷನ್ ತಗೊತಾ ಇದ್ದೀನಿ ನಾನು ನರ್ಸು ನಮ್ಮ ನಮ್ಮ ಯಜಮಾನ್ರ ಮೇಲೆ ನಾನು ನೂರ ಎಂಬತ್ತು ರೂಪಾಯಿ ನಾಮಿನಿ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೆ ಹ್ಞೂ ಅಂತೆಲ್ಲ ಗೌರ್ಮೆಂಟ್ ಪಿನ್ಷನ್ದು ಇದನ್ನು ನಾವು ಕೊಟ್ಟಿದ್ದೀವಿ ನಾ ಮತ್ತು ಸ್ಕೂ ಬರ್ತ್ ಸರ್ಟಿಫಿಕೇಟು ಸ್ಕೂಲ್ ಸರ್ಟಿಫಿಕೇಟೆಲ್ಲ ನಾವು ಕೊಟ್ಟಿದ್ದೀವಿ ಇದರಿಂದ ಅದು ಯಾವುದೂ ಪರಿಗಣೆಗೆ ಬರಲ್ಲ ಅಂತಾರೆ ನಮ್ಮ ತಂದೆ ಬಂದ್ಬಿಟ್ಟು ನಮ್ಮ ತಾಯಿಗೆ ಬೇಕಾದಷ್ಟು ಲವ್ ಲೆಟರ್ಸ್ಗಳು ಬರೆದಿದ್ದಾರೆ ಅವ್ರು ನಮ್ಮ ತಂದೆ ಬಂದು ಒಂದು ಡಿಪೋ ಮ್ಯಾನೇಜರು ಕೆ ಎಸ್ ಆರ್ ಟಿ ಸಿ ಎಮ್ ಎಸ್ ಆರ್ ಟಿ ಡಿಪೋ ಮ್ಯಾನೇಜರ್ ಆಗಿದ್ದರು ಅವ್ರು ಬೇಕಾದಷ್ಟು ಲವ್ ಲೆಟ್ರ್ ಎಲ್ಲೆಲ್ಲಿ ನಮ್ಮ ತಾಯಿ ಇದ್ದಾರೋ ಯಾವ ಯಾವ ಊರಲ್ಲಿ ನಮ್ಮ ತಾಯಿ ಕೆಲಸ ಮಾಡ್ತಾರೋ ಆ ಕಡೆಯಿಂದ ನಮ್ಮ ತಾಯಿಗೆ ಎಲ್ಲ ಕಡೆಯೂ ಅವರು ಲವ್ ಲೆಟರ್ಸ್ ಬರೆದಿದ್ದಾರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಲವ್ ಲೆಟರ್ಸ್ ಬರೆದಿದ್ದಾರೆ ಅದೆಲ್ಲ ಅವ್ರ ತಂದೆ ನಮ್ಮ ತಂದೆ ಅವ್ರ ಹೆಸರು ಅಡ್ರೆಸ್ ಎಲ್ಲಿದ್ದೀನಿ ನಾನು ಯಾವ ಕಡೆ ಕೆಲಸ ಅದೆಲ್ಲ ನಮ್ಮ ತಂದೆ ಮೆನ್ಷನ್ ಮಾಡಿದ್ರು ಅದರಲ್ಲಿ ನಮ್ಮ ತಾಯಿಗೆ ಆಮೇಲೆ ನಮಗೆ ತುಂಬ ನಮಗೆ ಏನು ನೋಡ್ಕೊಡಿಲ್ಲ ಅಂತ ನೋಡಿಕೊಂಡು ಆ ಮನೆ ತಂದು ನಮಗೆ ಇಟ್ರು ಬಸೇಶ್ವರ ನಗರದಲ್ಲಿ ನಾವು ಫಸ್ಟ್ ನಾವು ಅಲ್ಲಿದ್ವಿ ಆಮೇಲೆ ಕರ್ಕೊಂಬಂದು ನಮಗೆ ಸ್ವಂತ ಮನೆ ಇದೆ ಯಾಕೆ ನೀವು ಬಾಡಿಗೆ ಮನೆಗೆ ಇರಬೇಕು ಬಾ ನನ್ನ ಮನೆ ಇದೆ ಕರ್ಕೊಂಬೋದು ನಮಗೆ ನ ತಿಮ್ಮಯ್ಯ ರೋಡಲ್ಲಿ ನಮಗೊಂದು ಮನೆ ಕೊಟ್ಟಿಟ್ರು ನಮಗೆ ಆ ಮನೇಲಿ ನಾವು ಇದ್ವಿ ಇದುವರೆಗೂ ನಾವು ಆ ಮನೇಲಿ ನೈನ್ಟೀನ್ ನೈಂಟಿಗೆ ಬಂದು ಇದುವರೆಗೂ ನಾವು ಆ ಮನೇಲಿ ಇದ್ವಿ ವಾಸವಾಗಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಆ ಮನೆ ಮಾರ್ಬಿಟ್ರು ನಮ್ಮ ತಂದೆ ಮೇಲೆ ನಾವು ಕೇಳೋಕ್ಕೆ ಹೋಗ್ತೀವಿ ಯಾಕೆ ಮಾರ್ತಿಯಾ ನಮ್ಗೆ ಎಲ್ಲಿದೆ ಜಾಗ ಅಂತ ಕೇಳೋದಕ್ಕೆ ನೀವು ಅದನ್ನೆಲ್ಲ ಕೇಳೋ ಕ್ವಶನ್ ಆಗಲ್ಲ ನನಗೆ ಏನು ಹೇಳ್ತೀನಿ ಅದನ್ನ ನೀನು ಕೇಳ್ಬೇಕು ನೀವು ನಮ್ಮ ಎಂಟಿಲ್ಲ ಮಕ್ಕಳಿಲ್ಲ ಅದೇನು ನಾನು ಹೇಳ್ತೀನೋ ಅಂತ ನೀವು ಅದನ್ನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬ ತೊಂದರೆ ನಮ್ಮ ತಾಯಿಗೆ ಅವಾಗ ಎಪ್ಪತ್ತು ವಯಸ್ಸು ನಮ್ಮ ತಾಯಿಗೆ ಎಪ್ಪತ್ತು ವಯಸ್ಸಲ್ಲಿ ನಮ್ಮ ತಾಯಿ ಏನು ಮಾಡಬೇಕು ಹಾಂ ನಾವೆಲ್ಲ ನಾವೆಲ್ಲ ಮೇಜರ್ ಬಂದು ನಮ್ಮ ತಾಯಿ ಎಪ್ಪತ್ತು ವಯಸ್ಸು ಅವ್ರು ಏನು ಮಾಡಬೇಕು ಎಲ್ಲಿ ಹೋಗಿ ಅವ್ರು ಯಾವ ದಾಖಲಾತಿಗೆ ಅವ್ರ ಇಷ್ಟ ಆಗುತ್ತೆ ಯಾವ ದಾಖಲೆ ಆಗುತ್ತೆ ಅವ್ರು ತವರಕ್ಕೆ ಆಗಿಲ್ಲ ಇವರು ಕೋರ್ಟ್ ಏನು ಕೇಳ್ತಾ ಇದ್ದಾರೆ ಎಲ್ಲಿ ಮದುವೆ ಆಗಿದ್ದು ಎಲ್ಲಿ ಗಂಡ ಹೆಂಟಿ ಬಾಳಿದ್ದು ಅಂತಂದರೆ ಅಲ್ಲಿಂದ ಯಾರು ವಿಟ್ನೆಸ್ ಬಂದು ಹೇಳ್ತಾರೆ ಆ ಊರಿಂದ ಎಲ್ಲೆಲ್ಲಿ ಬಂದು ಇನ್ನು ನಾವು ಓದಿದ ಕಡೆ ಸುಬ್ನಳ್ಳಿ ಅಂದರೆ ಬಂದು ವಿಟ್ನೆಸ್ ಹೇಳ್ತಾರೆ ನಮ್ಮ ತಂದೆ ಬಂದಿದ್ದು ಹೋಗಿದ್ದು ಇದರಲ್ಲಿ ಬಂದು ಜನ ವಿಟ್ನೆಸ್ ಹೇಳ್ತಾರೆ ಅಂತ ಜನ ಇದ್ದಾರೆ ಇವಾಗಲೂ ಹೇಳ್ತಾರೆ ಬಂದು ನಾವು ಹೇಳ್ತೀವಮ್ಮ ನಿಮಗೆ ಅಂತ ಹೇಳ್ತಾರೆ ಅಂತ ವಿಟ್ನೆಸ್ ಅಲ್ಲ ಈ ಥರ ನಮಗೆ ಮೋಸ ಆಗಿದೆ ನ್ಯಾಯಾಲಯ ನಾವು ನ್ಯಾಯ ಕೇಳೋಕ್ಕೆ ನಾವು ಓದ್ವಿ ಈ ಥರ ನಮ್ಗೆ ಅನ್ಯಾಯ ಆಗಿದೆ ಅಲ್ಲಿಯೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲಿಂದ ನಮಗೇನೋ ಸುಪ್ರೀ ಹೈಕೋರ್ಟ್ಗಳು ಎಲ್ಲರೂ ನಮಗೊಂದು ನ್ಯಾಯ ಸಿಗುತ್ತೆ ಅಲ್ಲೂ ನಮಗೂ ನ್ಯಾಯ ಸಿಕ್ಕಿಲ್ಲ ಇವಾಗ ನಮ್ಮ ಮನೆ ಖಾಲಿ ಮಾಡೋ ಪರಿಸ್ಥಿತಿ ನಾವು ನಮ್ಮ ಅಣ್ಣ ಒಬ್ಬ ನಿಮಾನ್ಸ್ ಪೇಷೆಂಟ್ ಅವನು ನಲ್ವತ್ತು ವರ್ಷ ನಿಮಾನ್ಸ್ ಪೇಷೆಂಟ್ ಅವನು ಅವನಿಗೆ ಕರ್ಕೊಂಡು ನಾವು ನಮ್ಮ ಅಣ್ಣ ಇಲ್ಲ ನಮ್ಮ ಅಣ್ಣ ತೀರ್ಕೊಂಡಿದ್ದಾರೆ ನಮ್ಮ ತಮ್ಮ ಒಬ್ಬ ಅನ್ಎಂಪ್ಲಾಯ್ಡ್ ಅವನು ಆಟೋ ಓಡಿಸ್ತಾನೆ ನಾವೆಲ್ಲ ಹೋಗೋಣ ಮನೆ ಅವ್ರಿಗೂ ಮಕ್ಕಳು ನಮಗೂ ಎಲ್ಲ ಇದ್ದಾರೆ ನಾವೆಲ್ಲೂ ಹೋಗೋಣ ನಾವು ಬೀದಿ ಪಾಲ್ ಆಗ್ಬಿಟ್ಟಿದ್ವಿ ನಮ್ಗೆ ಯಾರಾನ ನಮಗೆ ನ್ಯಾಯ ಕೊಡಿಸಿ ಲಾಯರ್ಗಳು ಯಾರು ನಮ್ಮ ಪರವಾಗಿ ಬಂದು ನಿಂತ್ಕೊಂಡು ನಮ್ಮ ನ್ಯಾಯ ಕೊಡಿಸ್ಬೇಕು ನಮ್ಮ ಕಳಕಳಿಯಿಂದ ನಾನು ಕೇಳ್ಕೊತೀನಿ ಯಾಕಂದರೆ ನಮಗೆ ಅನ್ಯಾಯ ಮೋಸ ತುಂಬ ಆಗಿದೆ ದುಡ್ಡು ನಮಗೆ ಅವ್ರ ದುಡ್ಡು ನಮ್ಮನ್ನು ತುಳಿತಾ ಇದೆ ನಾವು ಏನು ಅಂತ ನಾವು ತಂದೆ ತಂದೆ ಇಲ್ಲ ಅಂದರೆ ಅಲ್ಲಿಂದ ಇಲ್ವರೆಗೂ ಯಾಕೆ ಒಂದು ಕರ್ಕೊಂಬಂದು ನಮಗೆ ಇರಿಸ್ಬೇಕು ಅವರು ಅವ್ರ ಮನೆಗೆ ಯಾಕೆ ಕರ್ಕೊಂಡು ಇರಿಸ್ಬೇಕು ತಂದೆ ಇಲ್ಲ ಅಂದರೆ ಎಲ್ಲನೇ ಬೇರೆ ಕಡೆ ನಮಗೆ ಇರಿಸ್ಬೋದಾಗಿತ್ತಲ್ಲ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ಇವರು ಇವ್ರು ಬೇ ಇವರೇ ತಂದೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬಂದು ಇರಿಸ್ಬಿಟ್ಟು ಇವಾಗ ನಿನ್ನ ತಂದೆ ಇಲ್ಲ ನಿಮ್ಮ ಮಕ್ಕಳಿಲ್ಲ ಅಂದರೆ ನಾವು ಎಲ್ಲಿ ಹೋಗೋಣ ಹಾಂ ನಮ್ಗೊಂದು ನ್ಯಾಯ ಕೊಡಿಸ್ಬೇಕು ನಮ್ಮ ಕೋರ್ಟು ಹೇಳ್ತಾ ಇದ್ದಾರೆ ನೀವು ತಂದೆ ಇಲ್ಲ ಎಲ್ಲಿ ಮ ನಿಮ್ಮ ನಿಮ್ಗೆ ಎಲ್ಲಿ ಇದೆ ದಾಖಲಾತಿ ಏನಿದೆ ಏನಿದೆ ಅಂತ ಕೇಳ್ತಾರಲ್ಲ ನಮ್ಮ ತಂದೆ ನಮ್ಮ ದಾಖಲಾತಿಗಳಲ್ಲ ನಮ್ಮ ತಾಯಿ ನಮ್ಮ ತಂದೆಯನ್ನೇ ಮೆನ್ಷನ್ ಮಾಡಿದ್ದಾರೆ ಎಸ್ ಎನ್ ಮೂರ್ತಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಒಂದು ಟಿ ಸಿಲಾಗಲಿ ಒಂದು ಬರ್ತ್ ಬರ್ತಿಲ್ಲ ಬರ್ತ್ ಆಗಲಿ ಒಂದು ಏನೇ ಕಾನೂನಲ್ಲಿ ನಮ್ಮ ತಂದೆ ನೀನು ನಮ್ಮ ತಂದೆ ಹೆಸರು ನಮ್ಮ ತಾಯಿ ಮೆನ್ಷನ್ ಮಾಡಿದ್ದಾರೆ ಇವರೇ ನಿಮ್ಮ ತಂದೆ ಅಂತ ಯಾವ ತಾಯಿ ತನ್ನ ತಂದೆ ಇವನೇ ಅಂತ ನಮ್ಮ ತಂದೆ ಅಂತ ಸುಳ್ಳು ಹೇಳ್ತಾರೆ ತಾಯಿ ಹೋಗಿ ನೀವು ಯೋಚನೆ ಮಾಡಿ ತಾಯಿ ಯಾರನ್ನ ತಾಯಿ ಹೋಗಿ ಇವರೇ ನಿಮ್ಮ ತಂದೆ ಸುಳ್ಳು ಹೇಳ್ತಾರಾ ಅದು ನೈನ್ಟೀನ್ ಫಾರ್ಟಿ ಏಯ್ಟಿಂದ ನೈನ್ಟೀನ್ ನೈಂಟಿ ಏಯ್ಟ್ವರೆಗೂ ನೈನ್ಟೀನ್ ಫಾರ್ಟಿ ಏಯ್ಟು ನೈನ್ಟೀನ್ ನೈಂಟಿ ಏಯ್ಟ್ವರೆಗೂ ನಾವು ಈ ತಾಯ ಇಲ್ಲಿ ನಾವು ಬಾಳ್ತಾಯಿದ್ವಿ ಅವ್ರ ಜೊತೆ ನಮ್ಮ ಸಂಬಂಧವನ್ನು ಒಡನಾಟ ಒಡನಾಟನೆಲ್ಲ ನಾವು ನದ್ದ್ವಿ ಮನೆ ಮೇಲೆ ನಾವು ಈ ಥರ ನಾವು ಈ ಥರ ನಮಗೆ ಅನ್ಯಾಯ ಆಗಿದೆ ಮನೆ ಮಾರೋಕ್ಕೆ ಮುಂಚೆ ನಾವೆಲ್ಲ ಚೆನ್ನಾಗೇ ಇದ್ವಿ ಅವ್ರಿಗೂ ಗೊತ್ತು ಇವ್ರ ಮಕ್ಕಳು ಇವರು ಇದ್ದಾರೆ ಇವರು ಇದ್ದಾರ್ದು ಅದೇನು ಮಾಡೋದು ನಮ್ಗೆ ಗೊತ್ತಿಲ್ಲ ಮಧ್ಯೆಲ್ಲ ಏನಾಯ್ತು ಅನ್ನೋದು ನಮ್ಮ ತಂದೆಗೆ ಇದಕ್ಕಿದ್ದಾಗಿ ತೀರ್ಕೊಂಡು ಹೋಗ್ಬಿಟ್ರು ಅವರು ನಮ್ಮ ತಂದೆಯನ್ನು ತಿರ್ಕೊಂಡರು ನಮ್ಮ ತಾಯಿ ತಿರ್ಕೊಂಡವರು ಅವ್ರ ಕಡೆ ತಿರ್ಕೊಂಡು ಇವಾಗ ಅವರು ಇವರು ಕೋರ್ಟ್ ಕೇಸ್ಗೆ ಅವ್ರು ಅಟೆಂಡ್ ಆಗೋಲ್ಲ ಕೋರ್ಟ್ ಕೇಸ್ ಅಟೆಂಡ್ ಆಗದ್ರೇ ಅವರು ಗೆದ್ದಿದ್ದಾರೆ ಕೋರ್ಟ್ ಕೇಸ್ ಅದ್ರಲ್ಲಿ ಏನು ನ್ಯಾಯ ಇದೆ ಅದರಲ್ಲಿ ನಾವು ಹೋಗಬೇಕು ನಾವು ಕೇಸಾಗಿ ನಾವು ಹೋಗಿ ನಾವು ಕೋರ್ಟಲ್ಲಿ ನಿಂತ್ಕೊತಾ ಇದ್ವಿ ಅವ್ರು ಯಾವುದೋ ಒಂದು ಕೋರ್ಟ್ಗೂ ಬರಲ್ಲ ಅವರು ಅಟೆಂಡೇ ಆಗಲ್ಲ ಅವರು ಅವ್ರ ದಾಖಲಾತಿ ಏನು ಅವ್ರು ತೋರಿಸಿಲ್ಲ ಇದೋರು ಕೋರ್ಟ್ಗೆ ನಮ್ಮದು ಈ ದಾಖಲಾತಿ ನಾವು ತೋರಿಸಿಲ್ಲ ದಾಖಲಾತಿ ಅವ್ರು ಏನು ನಮ್ಮದು ಅಂತ ಅವ್ರು ಏನು ಅವ್ರು ಅವ್ರು ಅವರು ಕೋರ್ಟ್ ಗೆಲ್ ಗೆಲ್ತಾ ಇದ್ದಾರೆ ಇದೇನು ಕಾರಣ ನಮಗೆ ಗೊತ್ತಿಲ್ಲ ಜಡ್ಜ್ ಕಾರಣನೋ ಲಾಯರ್ ಕಾರಣನೋ ಏನಂತ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ನಮ್ಗೊಂದು ನ್ಯಾಯವಾಗಿ ನಮ್ಮ ನ್ಯಾಯ ಕೊಡ್ಸಿ ನಮಗೆ ಇದು ಅನ್ಯಾಯ ಆಗಿದೆ ನಮಗೆ ಅಷ್ಟೇ ನಾವು ಕೇಳ್ಕೊಂಡು ನಮ್ಮ ನ್ಯಾಯ ಕೊಡ್ತೀವಿ ನಮ್ಮ ಮನೆ ಇಲ್ಲ ನಮಗೆ ನಾವು ರೋಡಲ್ಲಿ ಬಂದಿದ್ದೀವಿ ನಾವು ನಮಗೇನೋ ಸುಪ್ರೀಂ ಕೋರ್ಟ್ ನಮ್ಗೆ ಒಂದು ಸ್ಟೇ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿರುತ್ತೆ ನಮ್ಗೆ ಏಸು ಕೊಟ್ಟರೆ ಚೆನ್ನಾಗಿರ್ತದೆ ಈ ಥರ ನಮಗೆ ಅನ್ಯಾಯ ಆಗಿರೋದಕ್ಕೆ ನಾವು ಚೇತರಿಸ್ಕೊಬೇಕು ಇಲ್ಲ ಅಂದರೆ ನಮಗೆ ಜೀವನನೇ ಬೇಡ ಅಂತ ನಾವು ಏನಾರು ಮಾಡ್ಕೊಬೇಕು ಅಷ್ಟೇ ಆ ಮನೆ ಒಳಗಡೆ ಅವ್ರು ಕೊಟ್ಟಿದ್ದಾರ ಮನೆ ನಾವು ಏನಾರು ಮಾಡ್ಕೊ ಅಷ್ಟೇ ನಮ್ಮ ತೀರ್ಮಾನ ಲಾಸ್ಟು ಏನು ಮಾಡೋಣ ಮಾಡಿದ ತಪ್ಪಿಗೆ ನಾವು ಮಾಡ್ಕೊಬೇಕು ಅನಿಸುತ್ತೆ ಅವ್ರು ಮಾಡಿದ ತಪ್ಪಿಗೆ ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ಮಕ್ಳಿಗೆ ನಾವು ಏನು ತಪ್ಪು ಮಾಡಿದೀವಿ ಅವ್ರು ಹೇಳ್ತಾರೆ ನಮ್ಮ ತಂದೆ ಅವರೇ ನಿಮ್ಮ ತಂದೆ ಅಂತ ತಾಯಿ ಹೇಳಿದ್ಮೇಲೆ ಅವ್ರ ಲೆಟ್ರ್ ಇದೆ ಅವ್ರ ಹ್ಯಾಂಡ್ ರೈಟಿಂಗ್ ಇದೆ ಹ್ಯಾಂಡ್ ರೈಟಿಂಗ್ ಟೇಸ್ಟ್ ಯಾವುದು ಮಾಡಿಲ್ಲ ಇವ್ರು ಹೇಳ್ತಾರೆ ಕೋರ್ಟ್ ಹೇಳ್ತಾರೆ ಸೃಷ್ಟಿಚ್ಚಿದಿಲ್ಲ ನಾವೇನು ಸೃಷ್ಟಿ ಮಾಡೋಕ್ಕಾಗುತ್ತೆ ಇದು ಗೌರ್ಮೆಂಟ್ ದಾಖಲೆ ಅವ್ರು ಸೃಷ್ಟಿ ಮಾಡೋಕ್ಕಾಗುತ್ತಾ ನಮ್ಗೆ ಬರುತ್ತಾ ಗೌರ್ಮೆಂಟ್ ದಾಖಲೆ ಸೃಷ್ಟಿ ಮಾಡೋಕ್ಕೆ ಯಾವುದು ಬರಲ್ಲ ಒಂದು ಸೃಷ್ಟಿ ಮಾಡೋಕ್ಕೆ ನಮಗೆ ಬರೋದಿಲ್ಲ ಅದು ಗೌರ್ಮೆಂಟ್ ಹೇಳಬೇಕು ಇದ್ರಾ ಸೃಷ್ಟಿಯಾಗಿದ್ದು ಅವರು ಹೇಳಬೇಕು ಪೆನ್ಷನ್ ಪಟ್ಟು ಸೃಷ್ಟಿ ಮಾಡಿದ್ದಾರೆ ನಮ್ಮ ತಾಯಿ ಪೆನ್ಷನ್ ಗೌರ್ಮೆಂಟ್ ಪೆನ್ಷನ್ ಅವರು ನಮ್ಮ ತಂದೆ ಹೆಸರು ಮೇಲೆ ಅವರು ನಾಮಿನಿ ಮಾಡಿ ಎಸ್ ಎನ್ ಮೂರ್ತಿ ಇವರೇ ನಮ್ಮದು ಗಂಡನಿಗೆ ಬರಬೇಕು ಪೆನ್ಷನು ನನಗೇನು ಅದೇ ಎಂಬತ್ತು ರೂಪಾಯಿ ನಮ್ಮಮ್ಮ ಅವಾಗ ಸಂಬಳ ಅವಾಗ ಅದು ನಾಮಿನಿ ಮಾಡಿದ್ದಾರೆ ಅವರು ಹೆಸ್ರು ಮೇಲೆ ಅದನ್ನು ಸುಳ್ಳು ಅಂತ ಹೇಳ್ತಾರೆ ಕೊಟ್ಟಿರ್ಬೋದು ಮಾಡಿರ್ಬೋದು ಇದು ಕೋರ್ಟಿಂದ ಜಡ್ಜ್ ಮೂಲಕ ಇದೆಲ್ಲ ಬರ್ತಾಯಿದ್ದ ಮಾತುಗಳು ಹ್ಞೂ ಇವು ಮಾಡಿರ್ಬೋದು ಕೊಟ್ಟು ಅಲ್ಲ ಅವರೇ ಕೊಟ್ಟಿದ್ದಾರೆ ಮತ್ತು ಅವ್ರು ಇನ್ನೇನು ಕೊಡ್ತಾರೆ ಇವಾಗ ಒಂದು ಒಂದು ತಾಯಿ ಬಂದ್ಬಿಟ್ಟು ತನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕಂದ್ರೆ ತಂದೆಗೆ ಈಗ ಹುಡ್ಕೊಂಡೇ ಕರ್ಕೊಂಡು ಹೋಗಕ್ಕಾಗತ್ತಾ ಕರ್ಕೊಂಡು ಕರ್ಕೊಂಡೋಗಾಗುತ್ತಾ ತಾಯಿ ಕರ್ಕೊಂಡು ಹೋಗ್ಬೋದು ಅರ್ಜೆಂಟ್ ಟೈಮ್ ಬಂದ್ರೆ ತಂದೆಯೇ ಕರ್ಕೊ ತಾಯಿನೇ ಕರ್ಕೊಂಡು ಹೋಗಬೇಕು ಯಾಕೆ ತಾಯಿಗೆ ಗೊತ್ತು ಮಕ್ಕಳು ಏನು ಅಂತ ತಂದೆ ಎಲ್ಲೆಲ್ಲೋ ಇರ್ತಾರೆ ಅವ್ರು ಕರೆದೇ ಅವ್ರು ಬರೋಲ್ಲ ತಾಯಿನೇ ಕರ್ಕೊಂಡು ಹೋಗ್ಬೇಕು ಯಾರು ಕರ್ಕೊಂಡು ಹೋಗ್ತಾರೆ ತಾಯಿ ಮಾಡಿದಕ್ಕೆ ಅವರು ತಾಯಿನೇ ಮಾಡಿರೋದು ತಾಯಿನೆಲ್ಲ ತಾಯಿನೇ ಇದು ಮಾಡಿರೋದು ಅಂತ ಇದು ಅವರೆಲ್ಲ ಕೊಟ್ಕೊಂಡು ಅವರೇ ಕೊಟ್ಕೊಂಡಿದ್ದಾರೆ ಅವ್ರು ಕೊಟ್ಟ ಈ ಮನೆ ಯಾರು ಕೊಟ್ಟಿದ್ದು ನಾವಿರೋ ಮನೆ ಯಾರು ಕೊಟ್ಟಿದ್ದು ನಮ್ಮ ತಾಯಿದಲ್ಲ ಮನೆ ಅದು ನಮ್ಮ ತಂದೆಯವ್ರದ್ದು ತಂದೆದು ಮನೆ ನಮ್ಮ ತಾತ ಅವ್ರದ್ದು ಮನೆ ನಮ್ಮ ತಂದೆಗೆ ಬಂದು ಆ ಮನೇಲಿ ನಾವು ಇದ್ದೀವಿ ಅದನ್ನು ಮಾರಿಬಿಟ್ರು ನೈಂಟಿ ಏಯ್ಟಲ್ಲಿ ಮೇಲೆ ನಮ್ಗೆ ಇಷ್ಟು ತೊಂದರೆ ಮಾರಿದ್ಮೇಲೆ ನಾವು ಕೋರ್ಟ್ ಕೇಸ್ ಅಂತ ಹೋಗಿದ್ದು ಅದು ಮುಟ್ಟ ನಾವು ಕೋರ್ಟ್ ಕೇಸ್ ನಮಗೇನು ಕೋರ್ಟ್ ಬಗ್ಗೆ ಈ ಸ್ಟೇಷನ್ ಬಗ್ಗೆ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ನಾವು ಅಷ್ಟು ತಿಳುವಳಿಕೆ ಎಲ್ಲ ನಮಗೆ ಅದು ಬಗ್ಗೆ ನಮ್ಗೇನು ಸಿಲ್ವರ್ಕೆಯೇ ಇಲ್ಲ ಕೋರ್ಟ್ ಏನು ಪೊಲೀಸ್ ಟೇಷನ್ ಏನು ಕಾನೂನು ಏನು ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ ನಮಗೆಲ್ಲ ಕಾನೂನು ಎಲ್ಲ ಗೊತ್ತಿದೆ ನಾವು ಎಲ್ಲೋ ನಾವು ಹೋಗ್ಬಿಡ್ತಾಯಿದ್ದೆ ನಮ್ಗೆಲ್ಲ ಕಾನೂನು ಐತೆ ಇದೆಲ್ಲ ನಾವು ಓದಿ ತಿಳ್ಕೊಂಡಿದೆ ನಮ್ಮ ತಾಯಿಗೆ ಎಪ್ಪತ್ತು ವರ್ಷ ಅವಾಗ ಆವಾಗ ನೀನು ಎಂಟಿಲ್ಲ ಮಕ್ಕಳಿಲ್ಲ ಅಂದರೆ ಯಾರು ನಂಬ್ತಾರೆ ನಂಬೋ ಮಾತಾದು ಏನೋ ಒಂದು ಚಿಕ್ಕ ವಯಸ್ಸಲ್ಲಿ ಹೇಳಿದರೆ ಒಂದು ಮೂವತ್ತು ವರ್ಷ ಹೇಳಿದರೆ ನೀನು ಎಂತಿಲ್ಲ ಮಕ್ಕಳಿಲ್ಲ ಹೋಗುವಂದರೆ ಏನೋ ಒಂಥರ ಇರೋದು ಇವಾಗ ಎಪ್ಪತ್ತು ವಯಸ್ಸು ಆದಮೇಲೆ ನೀನು ನೆಂತಿಲ್ಲ ನೀವು ಮಕ್ಕಳಿಲ್ಲ ಅಂದಮೇಲೆ ನಾವು ಯಾರು ಹಂಗದೆ ನಮಗೆ ಸಮಾಜದಲ್ಲಿ ನಮಗೇನು ಸ್ಥಾನ ಇದೆ ತಂದೆಯನ್ನೇ ಇಲ್ಲ ಅಂದಮೇಲೆ ನಮ್ಮ ತನ್ನ ಏನು ಸ್ಥಾನ ಇದೆ ಹಾಂ ನಮ್ಮ ತಂದೆ ಅನ್ನೋದು ನಮಗೆ ಕೋರ್ಟು ಎಲ್ಲ ಕೋರ್ಟ್ಗಳು ನಮಗೆ ತೋರಿಸ್ಕೊಡ್ಬೇಕು ನಾವು ಯಾರು ನಾವು ಹುಟ್ಟಿದ್ದೀವಿ ಅಂತ ಅವ್ರು ನಮಗೆ ಡಿ ಎನ್ ಎ ಟ ಅವ್ರು ಮಕ್ಕಳಿದ್ದಾರೆ ಅವ್ರ ಮುಖಾಂತರ ಡಿ ಎನ್ ಎ ಟೆಸ್ಟ್ ಮಾಡ್ಸೋ ಏನು ಮಾಡ್ಸೋ ನಮ್ಗೆ ಗೊತ್ತಿಲ್ಲ ನಾವು ಡಿ ಎನ್ ಎ ಟೆಸ್ಟ್ ಮಾಡೋಕ್ಕೆ ಕರಿಯವಾಗ ನಮ್ಮ ತಂದೆ ತೀರ್ಕೊಂಬಿಟ್ರು ಅವಾಗ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ ನಮ್ಮ ತಂದೆಗೆ ಪ್ರವೀಣ್ ಬಾಬು ಏನು ಮಾಡೋದು ಅವ್ರು ಮನೇಲಿದ್ದ ಏನು ಮಾಡೋದು ನಮ್ಗೆ ಗೊತ್ತಿಲ್ಲ ಅದು ನಾವು ಆಗಲೂ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವನೇ ಸಾಯ್ಸ್ ಹಾಕಿದ್ದಾನ ಪ್ರವೀಣ್ ಬಾಬು ಅಂತ ಜಾಗ ಟೇಷನಲ್ಲಿ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ನಾವು ನಮಗೆ ಹೇಳ್ದಂಗೆ ಸುಟ್ಟಾಕ್ಬಿಟ್ರು ಬರಂದು ಮಾಡಿಬಿಟ್ರು ಮೂಳೆ ಸಿಕ್ಕುತ್ತೆ ಡಿ ಎನ್ ಎ ಟೆಸ್ಟ್ ಮಾಡಿಬಿಡ್ತಾರೆ ಬರನ್ ಮಾಡಿಬಿಟ್ರು ಅವರು ಅಷ್ಟು ಬೇಗ ಇಷ್ಟೆಲ್ಲ ಅನ್ಯಾಯ ನಮಗೆ ಮಾಡಿದರೆ ನಮಗೆ ದೇ ನಮಗೆ ನಾವು ಕೇಳ್ಕೊತೀವಿ ನಮಗೆ ನಮ್ಗೊಂದು ಒಳ್ಳೆ ನಮಗೆ ನ್ಯಾಯ ಬೇಕು ನ್ಯಾಯದಲ್ಲಿ ನಮ್ಮ ನಮ್ಮ ಪರವಾಗಿ ನಾವು ಬಡವರು ನಮ್ಮ ಪರವಾಗಿ ನ್ಯಾಯಕ್ಕೆ ಓಡಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ನಾವು ಯಾರು ಅಂತ ಅವ್ರಿಗೆ ತಿಳುವಳಿಕೆ ಮಾಡಬೇಕು ಅದು ನಾನು ಕೇಳ್ಕೊತೀನಿ ನಾನು ಇನ್ನೇನಿಲ್ಲವ ನಮಗೆ ಇರೋ ಇರೋದೊಂದೇ ಜೀವ ಒಂದು ಆ ಜೀವ ಕಳ್ಕೊಂಡ್ರೆ ಮುಗೀತು ನಾವು ಯಾವ ನ್ಯಾಯೂ ಕೇಳೋಕಾಗೋದಿಲ್ಲ ನಮಗೆಲ್ಲ ಸಹಾಯ ಮಾಡಿ ನಮಗೆಲ್ಲ ಮುಂದೆ ಬನ್ನಿ ನೀವೆಲ್ಲ ಮುಂದೆ ಬರಬೇಕು ನಮ್ಮಂಥ ಬಡವ್ರು ನೀವು ಮುಂದೆ ಬರಬೇಕು ನಮ್ಮ ಸಹಾಯ ಮಾಡಿ ನಾವು ಏನು ನಿನ್ಸು ನಮ್ಮ ಕೈ ನಾವು ನಾವು ಕೋಟಿ ನಾವು ಏನು ಕೊಡಬೇಕು ಅಂತೇಳಿ ನಾವು ಅಷ್ಟು ಕೊಡ್ತೀವಿ ನಮ್ಗೆ ಅಧಿಕವಾಗಿ ಕೊಡೋಂಗಿಲ್ಲ ನಮ್ಗೆ ಯಾರೂ ಇಲ್ಲ ನಮಗೆ ನಮಗಿರೋದು ನಮ್ಮ ಅಣ್ಣ ಅವನು ತಲೆ ಸರಿ ಇಲ್ಲ ಅವ್ನಿಗೆ ನಲ್ವತ್ತು ವರ್ಷದ ನಿಮ್ಮನ್ಸು ಪೇಷಂಟ್ ಅವನು ಒಂದು ತಮ್ಮ ಅವನು ಅವ್ನು ಹೆಂಡತಿ ಮಕ್ಕಳು ಅವ್ನಿಗೂ ಬರೋ ಸಮ ಕಮ್ ಸಂಬಳ ಕಮ್ಮಿ ಹ್ಞೂ ನಮ್ಮ ಗಡ್ಡ ತಿರ್ಕೊಂಡಿದ್ದಾರೆ ನಾನು ಬಿಡು ನನ್ನ ಮಕ್ಕಳು ಅವರ ಜೀವನ ಅವ್ರು ಮಾಡ್ತಾರೆ ಅವ್ರಿಗೂ ಸಂಬಳ ಕಮ್ಮಿನೇ ಯಾರು ಅಂಥ ಸಂಬಳದಲ್ಲಿರೋ ಅಂಥ ಗ್ರೇಡಲ್ಲಿ ಯಾರೂ ಇಲ್ಲ ಹೌದು ನಾವು ಹೋಗಿ ಜೀವನ ಮಾಡೋಣ ಬಿಡು ಬೇಡೆ ಹೋಗಿ ಅಂತ ಹೇಳೋಕೆ ಯಾರು ಇಲ್ಲ ಆ ಥರ ಕೆಪಾಸಿಟಿನೇ ಇಲ್ಲ ಆ ಥರ ನಮ್ಮ ನೀವು ನಮಗೆ ದೊಡ್ಡ ಮನಸ್ಸು ಮಾಡಿ ನಮ್ಗೆ ಆಗಿರೋ ಅನ್ಯಾಯ ನಮಗೆ ನ್ಯಾಯ ಅಂತ ನಾನು ಕೇಳ್ಕೊತೀನಿ ನಮ್ಗೆ ಅನ್ಯಾಯ ತುಂಬ ಆಗ್ಬಿಟ್ಟಿದೆ ತುಂಬ ಅನ್ಯಾಯ ಆಗ್ಬಿಟ್ಟಿದೆ ನಮಗೆ ಅನ್ಯಾಯ ನ್ಯಾಯ ನ್ಯಾಯ ಹೋಗಿ ನಮ್ಮ ನ್ಯಾಯನೇ ಸಿಕ್ಕಲಿಲ್ಲ ನಮಗೆ ನ್ಯಾಯ ಕೇಳಕ್ಕೆ ನಮ್ಮ ತ ನಮಗಿಂದು ಅನ್ಯಾಯ ನ್ಯಾಯ ಕೇಳೋಕ್ಕೋಗಿ ನಮ್ಮ ನ್ಯಾಯನೇ ನಮಗೆ ಸಿಕ್ಕಲಿಲ್ಲ ನಿಮ್ಗೆ ಯಾರ ಕಡೆ ನ್ಯಾಯ ಕೊಡ್ತಾರೆ ನಮಗೇನು ಅಂತ ಹೇಳ್ತಾರೆ ನೀವೇ ಯೋಚನೆ ಮಾಡಿ ನಮಗೆ ನಮ್ಮ ಪರವಾಗಿ ನೀವು ಬಂದು ಇಲ್ಲರಿ ನಾವು ಬಡವರು ನಮ್ಮ ಪರವಾಗಿ ಎಲ್ಲರೂ ಕೈ ಜೋಡಿಸಿ ನಾವು ದೇವ್ರನ್ನ ನಂಬಿದ್ದೀವಿ ಎರಡನೇ ಮನುಷ್ಯರು ನಾನು ನಂಬಿದ್ದೀವಿ ಹ್ಞೂ ಅದೊಂದೇ ನಮಗೆ ಗೊತ್ತು ಬೇರೆ ಏನು ನಮ್ಗೆ ಗೊತ್ತಿಲ್ಲ ನಮ್ಮ ತಾಯಿ ಸುಳ್ಳು ಹೇಳಬೇಕು ಇದು ಮಾಡಬೇಕು ನಮ್ಮ ತಾಯಿ ಆವತ್ತು ಸುಳ್ಳು ಹೇಳಿಲ್ಲ ಅವರು ಯಾವುದೇ ಕಾರಣಕ್ಕೂ ನಮ್ಮ ತಾಯಿ ಸುಳ್ಳು ಹೇಳಿದವರೇ ಅಲ್ಲ ಅವರು ಅವರು ನೈನ್ಟೀನ್ ಟ್ವೆಂಟಿ ನೈನ್ ಅವ್ರು ಭಾನಾಗಿದ್ದವರು ಬ್ರಿಟಿಷ್ ಆವಾಗ ಬಾನಾಗಿದ್ದವು ಅವ್ರು ಯಾವ ಕಾರಣಕ್ಕೂ ಸುಳ್ಳಲ್ಲ ಎಲ್ಲ ನ್ಯಾಯವಾಗಿ ಅವ್ರು ನಡ್ಕೊಂಡಿದ್ದು ಒಂದು ಸಾಲ ತಗೊಂಡ್ರು ಅವ್ರು ಅವ್ರು ಕರೆಕ್ಟಾಗಿ ಸಾಲ ಕೊಟ್ಬಿಡ್ತಾಯಿದವರು ಯಾರಿಗೂ ಮೋಸ ಮಾಡ್ದವ್ರೂ ಅಲ್ಲ ನಮ್ಮ ತಾಯಿ ಈ ಥರ ಅವರು ಅವ್ರನ್ನೆಲ್ಲ ನಾವು ಬೆಳೆದವರು ನಮಗೂ ಏನೂ ಗೊತ್ತಿಲ್ಲ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ಬಡಿಬೇಕು ತೊಗೊಬೇಕು ಅದನ್ನು ನಮಗೆ ನಾವು ನಾವು ಮಾಡಿಲ್ಲ ನಾವು ಅದು ಇದು ಮಾಡಿಲ್ಲ ಹ್ಞೂ ನಮಗೊಂದು ನ್ಯಾಯ ಕೊಡಿಸಿ ನಾವು ಇಷ್ಟು ಅನ್ಯಾಯದಲ್ಲಿ ನಾವು ಇದ್ದೀವಿ ನ್ಯಾಯ ಇಲ್ದ್ರೆ ಅನ್ಯಾಯದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ಎಲ್ಲೆಲ್ಲೋ ಅಲಿತಾ ಇದ್ದೀವಿ ಯಾರು ನಮಗೆ ನ್ಯಾಯ ಕೊಡ್ತಾರೋ ಯಾರು ನಮಗೆ ಸಿಗ್ತಾರೋ ಯಾರು ನಮಗೆ ಇದು ಮಾಡ್ತಾರೋ ಅಂತ ನಾವು ಎಲ್ಲೆಲ್ಲೋ ಹೋಗ್ತಾಯಿದ್ವಿ ಎಲ್ಲೆಲ್ಲೋ ಬರ್ತೀವಿ ನಾವು ಎಲ್ಲೋ ಹೋಗ್ತೀವಿ ನಮಗೆ ಗೊತ್ತಿಲ್ಲ ಆ ಥರ ನಾವು ಅಲಿತಾ ಇದ್ವಿ ದಿಕ್ಕು ತಪ್ಪೇ ಅಲಿತಾ ಇದ್ವಿ ಮೂರು ತಿಂಗಳು ಏನು ಮಾಡೋದಪ್ಪ ನಮ್ಮ ಮತ್ತೆ ಎಲ್ಲೇ ದುಡ್ಡು ನಾವು ಎಲ್ಲಪ್ಪ ಬಾಡಿಗೆ ಮನೆಗೆ ಹೋಗೋದು ಏನು ಮಾಡೋದು ನಾವು ನಮ್ಮ ಬಂದು ಹೆಚ್ಚಾಗ್ಬಿಟ್ರೆ ಕೊಟ್ಟವ್ರು ನಾವು ಏನು ಮಾಡೋದು ಅಂತ ಇದೆಲ್ಲ ಇದೆ ಅದರಲ್ಲಿ ನಮಗೆ ಜಗಳಗಳು ಮಾಡ್ತಾರೆ ಪೋಲ್ ಸ್ಟೇಷನಲ್ಲಿ ಪೋಲೀಸ್ ಸ್ಟೇ ಸ್ಟೇಷನವರೆಲ್ಲ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ ಏನಾದರೂ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಎಲ್ಲ ಅವ್ರ ಕಡೆಯೇ ಮಾತಾಡ್ತಾರೆ ನಮ್ಮ ಕಡೆ ಯಾರೂ ಮಾತಾಡೋದಿಲ್ಲ ಹ್ಞೂ ನಮಗೆ ಜಗಳ ಆಯಿತು ಮೊನ್ನೆ ಒಂದು ಟೂ ತೌಸಂಡ್ ಸೆವೆಂಟೀನಲ್ಲಿ ಜಗಳ ಆಯಿತು ನಮ್ಮ ನಮಗೆ ಅದರಲ್ಲಿ ಮುಸ್ಲಿಮರೆಲ್ಲ ನಮ್ಮ ಮನೆ ಒಳಗಡೆ ನುಗ್ಗೊಡಿದ್ರು ಅದನ್ನು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಹೊಡೆದಿದ್ದಾರೆ ಅಂದರೆ ಯಾವ ಥರ ಅವ್ರು ಎಗ್ ಗುಂಪು ಕಟ್ಕೊಂಡು ಅದು ನನ್ನ ಹತ್ರ ವೀಡಿಯೋ ಇದೆ ಈ ಥರ ಎಲ್ಲ ನಮ್ಗೆ ಅನ್ಯಾಯ ಆಗ್ತಾಯಿದೆ ಆದರೆ ನಮಗೆ ಯಾರೂ ಸಹಾಯಕ್ಕೆ ಬರ್ತಾಯಿಲ್ಲ ನಾವೊಬ್ಬರೇ ಇವಾಗ ನಾವು ಒದ್ದಾಡ್ತಾಯಿದ್ದೀವಿ ನಮ್ಮ ರಿಲೇಷನ್ಗಳೆಲ್ಲ ದೂರ ದೂರ ಇದ್ದಾರೆ ಅವ್ರು ಬಂದು ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ಎಲ್ಲ ಇದೆ ಹೇಳೋರು ಇದ್ದಾರೆ ನಮ್ಗೆ ಏನು ಪರವಾಗಿ ನಮ್ಮ ಪರವಾಗಿ ವಿಟ್ನೆಸ್ ಕೊಡೋದೇ ಆದರೆ ನಮಗೆ ವಿಟ್ನೆಸ್ ಇವಾಗ ನಮಗೆ ವಿಟ್ನೆಸ್ ಅವಶ್ಯಕತೆ ಎಲ್ಲನೂ ಅವಶ್ಯಕತೆ ಇದೆ ನಮಗೆ ಹ್ಞೂ ನಮ್ಗೆ ಅದೆಲ್ಲ ಗೊತ್ತಿಲ್ಲ ವಿಟ್ನೆಸ್ ಏನು ಅದೆಲ್ಲ ನಮಗೆ ಗೊತ್ತೇ ಇಲ್ಲ ನಮ್ಗೆ ಇವಾಗ ನಾವು ಇದೆಲ್ಲ ಹೆಚ್ಚು ಇವಾಗ ನಮ್ಗೆ ಗೊತ್ತಾಗ್ತದೆ ಏನು ವಿಟ್ನೆಸ್ ಏನು ಮಾಡಬೇಕು ಅಂತ ಇವಾಗ ನಮಗೆ ಗೊತ್ತಾಗ್ತದೆ ನಮ್ಗೆ ಏನೂ ಗೊತ್ತಿರಲಿಲ್ಲ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ನಮಗೆ ತಂದೆ ನಮ್ಮ ತಂದೆ ಯಾರು ಅಂತ ಅದೊಂದು ಪ್ರೂವ್ ಮಾಡಿಸಿ ಅಷ್ಟೇ ತಂದೆ ಯಾರು ಅಂತ ಪ್ರೂವ್ ಮಾಡಿಸಿ ಅಷ್ಟೇ ಅದೊಂದು ಸಾಕು ನಮ್ಮ ಅವಮಾನ ಮರ್ಯಾದೆ ಹೋಗ್ಬಿಟ್ಟಿದೆ ನಮಗೆ ಇಷ್ಟು ನಾವು ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ ಇವರೇ ನಮ್ಮ ತಂದೆ ಇವರೇ ನಮ್ಮ ತಂದೆ ಅಂತ ಇಷ್ಟು ಹೇಳಿದೆ ನಾವು ಇವರೇ ನಮ್ಮ ತಂದೆ ನಾವು ನಮ್ಮ ತಂದೆ ಮನೆಗಿದ್ದೀವಿ ನಮ್ಮ ತಂದೆ ನಮ್ಮ ಮನೆ ಕೊಟ್ಟಿದ್ದಾರೆ ಆ ಮನೇನಲ್ಲಿ ಇದ್ದೀವಿ ನಾವು ಅಂತ ನಾವು ಎಲ್ಲರಿಗೂ ನಾವು ಹೇಳಿದ್ವಿ ನಾವು ಇವತ್ತು ನಮಗೆ ನೀವು ತಂದೆನೇ ಇಲ್ಲ ನೀವು ಮಕ್ಕಳೇ ಇಲ್ಲ ಅಂತ ಕೋರ್ಟ್ ನಮಗೆ ತೀರ್ಮಾನ ಮಾಡಿದೆ ಇಷ್ಟು ಮಟ್ಟಿಗೆ ಕೋರ್ಟ್ ನಮ್ಗೆ ತೀರ್ಮಾನ ಮಾಡಿದೆ ಹ್ಞೂ ನಾವು ಯಾರು ಹಂಗಾರೆ ನಾವು ಈ ಮೂರು ಜನ ಮಕ್ಕಳು ನಾವು ಯಾರು ತಾಯಿ ಹೋಗ್ಬಿಟ್ರು ತಾಯಿ ಇದ್ದಿದ್ದ ಜೀವದಲ್ಲಿ ಇಷ್ಟು ಬಿಡ್ತಿರ್ಲಿಲ್ಲ ತಾಯಿ ಹೋಗ್ಬಿಟ್ರು ಇದೆಲ್ಲ ಹೋದ್ಮೇಲೆ ಈ ಥರ ನಮಗೆ ಆವಾಗಲೇ ನಾವು ಕೋರ್ಟ್ ಕೇಸ್ ಹಾಕಿ ಜಡ್ಜಿ ಹೇಳ್ಬೋದು ಆಯ್ತು ನಮಗೆ ನಮ್ಮ ಏನು ಕೇಸ್ ಬರಲ್ಲಮ್ಮ ಹಾಂ ನಿಮ್ಗೆ ಯಾವುದು ಇಲ್ಲ ಅಂತ ಹೇಳಿದ್ರೆ ನಾವು ಯಾವಾಗಲೂ ನಾವು ನುಡಿಸ್ಕೊತಾ ಇದ್ವಿ ಅದು ಯಾವುದು ಮಾಡಿಲ್ಲ ಅದು ಏನೂ ಆಗಿಲ್ಲ ಇಷ್ಟು ವರ್ಷವರೆಗೂ ನಾವು ಬಾಳ್ಕೊಂಬಂದಿದ್ದೀವಿ ನಮಗೊಂದು ನ್ಯಾಯ ಕೊಡಿಸ್ಬೇಕು ನಮಗೊಂದು ಇದು ನ್ಯಾಯ ಬೇಕು ನಮಗೆ ಇದರಲ್ಲಿ ಅಷ್ಟೇ ನಾವು ಕೇಳ್ಬೋದು ಅವರು ಇಚ್ಛೆ ಅವ್ರ ಏನು ಏನು ಮಾಡಿದ ಮಾಡಿ ಯಾವ್ದೋ ಥರ ತಂದು ಕೊಟ್ಟರೆ ಅದನ್ನು ಒಪ್ಕೊಂಡು ಯಾವುದೋ ಥರ ಕೊಡ್ತೀವಿ ಅಂತ ನಿಮ್ಮ ಎಲ್ಲರ ಮುಖಾಂತರ ಕೇಳ್ಕೊಳ್ತೀವಿ ಮೋಸ ಆಗಿದೆ ನಿಮಗೆ ಮೋಸ ಆಗಿದೆ ಹೀಗೆ ಇದಾಗಿದೆ ಅದೆಲ್ಲ ನೀವು ಸೇರ್ ಮಾಡಿ ಕೊಡಿ ಅಂತ ಕೇಳ್ಕೊಳ್ತೀವಿ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೊತ್ತು ಕೇಳಿದ್ರಿ ನೀವು ಆ ಒಂದು ತಾಯಿಯ ಕಣ್ಣೀರನ್ನು ನೀವು ನೋಡಿರ್ಬೋದು ಅವರ ಒಂದು ಕಷ್ಟ ಏನಿದೆಯೋ ದುಃಖ ಏನಿದೆಯೋ ತಂದೆ ಇವರು ನನ್ನ ಮಕ್ಕಳಲ್ಲ ಅಂತ ಹೇಳುವಾಗ ಆ ಒಂದು ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಆ ತಂದೆಯ ಒಂದು ಆಸ್ತಿಯಲ್ಲ ಇರ್ಬೋದು ಯಾವುದರಲ್ಲೂ ಕೂಡ ಪಾಲಿಲ್ಲ ಇರಲ್ಲೂ ಕೂಡ ಮನೆ ಇಲ್ಲ ಯಾವುದು ಬೇಡ ನಮಗೆ ನಲವತ್ತು ಕೋಟಿ ಆಸ್ತಿ ಯಾವುದು ಬೇಡ ಇರೋವಂಥ ಮನೆ ಅದು ನಮಗೆ ಉಳ್ಕೊಂಡ್ರೆ ಸಾಕು ನಾವು ಇರೋ ತನಕ ಉಳ್ಕೊತೀವಿ ಅದು ಅದು ಕೂಡ ನಮ್ಮದಲ್ಲ ಅಂತ ಕಿತ್ಕೊಳ್ತಾ ಇದ್ದಾರೆ ಇವತ್ತಿನ ದಿನ ಮೋಸದಿಂದ ವಂಚನೆಯಿಂದ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ದೆ ಆ ತಾಯಿ ಇವರಿಗೆ ನ್ಯಾಯ ಎಲ್ಲಿಂದ ಇದೆ ಇವರಿಗೆ ನ್ಯಾಯ ಒದಗಿಸೋರು ಯಾರು ಎಲ್ಲರೂ ಸೇರಿ ಮೋಸ ಮಾಡಿದಾರ ಇದರಲ್ಲಿ ಹಾಂ ಕಾನೂನನ್ನು ಕಾಯುವ ನ್ಯಾಯಾಧೀಶರಿಂದ ಮೋಸ ಆಗಿದೆಯಾ ವಕೀಲರಿಂದ ಮೋಸ ಆಗಿದೆಯಾ ಯಾರಿಂದ ಮೋಸ ಆಗಿದೆ ಜೊತೆಗೆ ಹುಟ್ಟಿದವರಿಂದಲೇ ಮೋಸ ಆಗಿದೆಯಾ ತಂದೆಯಿಂದ ಮೋಸ ಆಗಿದೆಯಾ ಯಾರು ಇವರಿಗೆ ಹಾಗಾದರೆ ನ್ಯಾಯ ಕೊಡಿಸೋರು ಹಾಗಾಗಿ ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಈ ಒಂದು ಘಟನೆ ನೀವೆಲ್ಲರಿಗೂ ಎಲ್ಲರಿಗೂ ಕೂಡ ತಲುಪಬೇಕಾಗಿದೆ ಈ ಒಂದು ಘಟನೆಗೆ ಒಂದು ಈ ಒಂದು ತಾಯಿಗೆ ನ್ಯಾಯವನ್ನು ನಾವು ಒದಗಿಸ್ಕೊಡ್ಬೇಕಾಗಿದೆ ಹಾಗಾಗಿ ಉತ್ತಮ ಒಂದು ಒಂದು ವಕೀಲರು ನಮಗೆ ಬೇಕಾಗಿದ್ದಾರೆ ಓಕೆ ಇದರ ಪರವಾಗಿ ಹೋರಾಟ ಮಾಡುವಂಥ ಒಬ್ರು ವಕೀಲರು ಬೇಕಾಗಿದ್ದಾರೆ ಓಕೆ ಒಂದು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಖಂಡಿತವಾಗಿ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತೀನಿ ಈ ತಾಯಿಗೆ ನಾನು ಮೋಸ ಆಗಿರೋದ ಏನು ಮೋಸ ಆಗಿದೆಯೋ ಖಂಡಿತವಾಗಿ ಇವರಿಗೆ ಒದಗಿಸಿಕೊಡ್ತೀನಿ ನಿಲ್ತೀನಿ ತಾಯಿ ಜೊತೆಗೆ ಅಂತ ಹೇಳೋ ಒಂದು ವಕೀಲರು ನಮಗೆ ಬೇಕಾಗಿದ್ದಾರೆ ಅದೇ ರೀತಿ ಇವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟಾಗಿ ನಾವು ಚಿಕ್ಕದಾಗಿ ಯಾವ ರೀತಿ ಸಪೋರ್ಟ್ ನಾವು ಮಾಡ್ಬೋದು ಇವರಿಗೆ ಯಾರೂ ಇಲ್ಲ ಇವಾಗ ಅವರ ಮಕ್ಕಳು ಅವ್ರ ಪಾಡಿಗೆ ಅವರು ಜೀವನ ಮಾಡ್ಕೊಳ್ತಾ ಇದ್ದಾರೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಪಾಪ ತಾಯಿ ಜೀವನ ಯಾವ ರೀತಿ ನಡೆಸ್ತಾರೆ ಹಾಗೆ ಅವರೊಬ್ಬರ ಅಣ್ಣ ಇದ್ದಾರೆ ಜೊತೆಗೆ ನೀವು ಅಣ್ಣ ಬಂದು ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ನಿಮಾನ್ಸ್ ಪೇಷಂಟ್ ಓಕೆ ಹಾಗಾಗಿ ಏನೂ ಇಲ್ಲ ಯಾರೂ ಇಲ್ಲ ಸಪೋರ್ಟಿಗೆ ಬಡವರಿಗೆ ನಾವು ಸಹಾಯವಾಗಿ ನಿಲ್ಲೋಣ ನಾವು ಮಾಡುವಂಥ ಕೆಲಸದಲ್ಲಿ ಅಲ್ಪ ಸಪೋರ್ಟ್ ನಾವು ಮಾಡೋದಾದರೆ ಖಂಡಿತವಾಗಿ ಇಂಥವ್ರು ಬಹಳಷ್ಟು ಜನರು ಇದ್ದಾರೆ ಅಂಥವ್ರಿಗೆ ಸಪೋರ್ಟ್ ಆಗಿ ಇವತ್ತಿನ ದಿನ ನಮ್ಮ ಕೆ ಸಿ ಎಸ್ ಮೀಡಿಯಾ ನಾವು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ ಖಂಡಿತವಾಗಿ ನೀವು ಬರ್ತೀರಾ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ ನಂಬಿದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಬಡವರ ಧ್ವನಿ ಒಂದು ಸಮುದಾಯದ ಧ್ವನಿಯಾಗಿ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ನನಗೆ ಧನ್ಯವಾದಗಳು ಸ್ನೇಹಿತರೆ